ರಾಜ್ಯದ ಹಿರಿಯ ಸಚಿವ ಉಮೇಶ್ ಕತ್ತಿಯವರು ಇವತ್ತು ನಮ್ಮೊಂದಿಗೆ ಇಲ್ಲ, ಆದರೆ ಅವರ ಬಾಲ್ಯದ ಸ್ನೇಹಿತರು ನಮ್ಮ ಜೊತೆಗಿದ್ದಾರೆ. ಆನಂದ್ ಕತ್ತಿಯವರು ಹಾಗೂ ಅವರ ಸ್ನೇಹಿತರು ಅಂದರೆ ಉಮೇಶ್ ಕತ್ತಿಯವರ ಜೊತೆಗೆ ಬಾಲ್ಯದಿಂದನೂ ಕೂಡ ಒಡನಾಟ ಇಟ್ಕೊಂಡಿರ್ತಕ್ಕಂಥ ಸ್ನೇಹಿತರು ನಮ್ಮ ಜೊತೆಗಿದ್ದಾರೆ. ಉಮೇಶ್ ಕತ್ತಿಯವರ ಬಗ್ಗೆ ಅವರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಸರ್, ಉಮೇಶ್ ಕತ್ತಿಯವರು ಇನ್ನಿಲ್ಲ ಅನ್ನೋ ಸುದ್ದಿಯನ್ನು ಕೇಳಿದ ತಕ್ಷಣ ನಿಮ್ಗೆ ಏನು ಅನಿಸ್ತದೆ? ನಮಗೆ ಮಾತೇ ಹೊಡೆದ್ರೆ ನಮ್ಗೆ ಉಮೇಶ್ ಕತ್ತಿ ಇಲ್ಲ, ಟಿ ವಿ ನೋಡ್ಬೇಕೆ ನಮ್ಗೆ ಸುದ್ದಿ ತಿಳಿಯಲ್ರಿ. ನಾವು ಏ ಪೂಜಿನದವು ಯಾವ ಪೂಜಿನ ಅದ ಪೂಜಿನದ ಗೊತ್ತಿದ್ದವು. ಅವ್ರ ಬಡ್ಡಿಂದ ನಮ್ಮ ಬಾಲ್ಯ ಜೀವನ ಇದ್ದಂಗೆ ರೀ. ಬೆಲ್ಲದ ಬಾಗೇಡಿ ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲಾ ದೇವರ ಗುಡಿ ಇಲ್ಲದ ದೇವರ ಮಂದಿರ ಆಗಿದೆ. ಈಗ ನಮಗೆ ಏನು ಮಾತನಾಡಕ್ಕೆ ಬೇಕು ಅನ್ನೋದ ನಮ್ ತಿಳಿವಾತ್ರ. ಈಗ ನಾವು ಮಾತಾಡ್ಬೇಕಾದ್ರೆ ನಮಗೆ ಬೆವರು, ನಮ್ಮ ಬಿ ಪಿ ನಮಗೆ ಹೆಚ್ಚಾಗ್ತದೆ. ನಮ್ಮದು ಪರಿಸ್ಥಿತಿ ಹೇಳ್ತೀರದಂತಾಗೈತಿ. ದೇವ್ರ ಏನು ಕೇಳೋದು ಯಾರನ್ನ ಹೇಳೋದು ಯಾರನ್ನ. ಬಾಗೇಡಿಗೆ ಬರಬೇಕಾದ್ರೆ ಜನ ಜಾತ್ರೆ ಇರ್ತ, ಅವ್ರು ಬಂದ್ರೆ ಅಂದ್ರೆ ಜನ ಜಾತ್ರೆ ಬರ್ತೈತಿ. ಬಾಗೇಡಿ ಆಗಿರಲಿ, ಬೆಂಗಳೂರು ಆಗಿರಲಿ, ಪವರ್ನದಾಗಿರಲಿ, ಬೆಳಗಾವಿದಾಗಿರಲಿ, ಅವ್ರು ಬಾಗೇಡಿಯಾಗಿ ಇದ್ದಂಗೆ ಇರ್ತಿರ. ಅವರು ನಮ್ಮ ಜೊತೆ ಕ್ಲೋಸ್ ರೀ, ಭಾಳ ತುಂಟು ಸ್ವಭಾವದಾರ. ಆಟ ಪಾಠ ಅಭ್ಯಾಸ ಮೇನ್ ಅವ್ರದ್ದು ಸಬ್ಜೆಕ್ಟ್ ಅಂದರೆ ಮ್ಯಾಥ್ಸು ಜಾಮೆಟ್ರಿ ಭಾಳ ಇಂಟ್ರೆಸ್ಟ್. ಆಮೇಲೆ ಇಂಗ್ಲೀಷ್ ಕನ್ನಡ ಇವ್ರು ಭಾಳ ಇಂಟ್ರೆಸ್ಟ್ಲಿ ಕೇಳ್ತರು. ನಿಮ್ಮ ಜೊತೆಗೆ ಅವ್ರು ಹೇಗಿರ್ತಾ ಇದ್ರು ಅಂದ್ರೆ, ಈ ತುಂಟುತನ ಇತ್ತು, ನೇರವಾಗಿ ಮಾತಾಡ್ತಿದ್ರು ಅನ್ನೋದಕ್ಕೆ, ಈ ಶಾಲೆಯಲ್ಲಿ ಇರ್ಬೇಕಾದ್ರೆ ಏನಾದ್ರು ಒಂದು ಘಟನೆ ನೆನಪಿಸ್ಕೊಳಕ್ ಸಾಧ್ಯ ಇದೆಯಾ? ಶಾಲೆಯಲ್ಲಿ ಇರ್ಬೇಕು ಬರೀ ದುಮ್ಮಿಡಿ ರೀ, ವಯಸ್ಸವರು ಒಂದು ಏಕ್ಪಾಟಿ ಅವರು ಶಾಲೆಯಲ್ಲಿ ಏಕ್ಪಾಟಿ ಬರೀ ತುಂಟತನ. ಹುಡುಗರ ಜೋಡಿ ತಿಂಗಳೇ ಮಾಡೋದು, ಹುಡುಗಿಯರನ್ನ ಕೆಣಕೋದು, ಹುಡುಗಿಯರ ಜೋಡಿ ಚೇಷ್ಟೆ ಮಾಡೋದು, ಒಂದು ರೂಪಾಯಿ ಜಲ್ಲಿಲ್ಲ. ಮತ್ತು ಅದ್ರ ಬಗ್ಗೆ ಚೇಷ್ಟೆಲ್ಲ ರೀ. ಮತ್ತು ಅವ್ರನ್ನ ಹುಡುಗರಾಗಲಿ ಹೆಣ್ಮಕ್ಳಾಗಲಿ ಮಾತಾಡ್ಸೋದಂದ್ರೆ ಹೊರಪು ರೀ. ಅದು ಎಷ್ಟು ರೀ, ಅವ್ರನ್ನ ಎಷ್ಟು ಮಾತಾಡ್ಸ್ತಿರಲ್ಲ ಅವ್ರು ನಮಗೆ ಅವ್ರಿಗೆ ಅಷ್ಟು ತೃಪ್ತಿ ಆಕತ್. ಏ ನಮ್ಮ ಜೋಡಿ ಮಾತಾಡಲ್ಲ, ನನ್ನ ಜೋಡಿ ಮಾತಾಡಲ್ಲ. ಸಣ್ಣಾಗಿದ್ದಂಗಿಂದ ಸಣ್ಣ ಏಜಿನಾಗಿಂದ ಗಂಡಸ ಹೆಣ್ಣ ಹುಡುಗಿಯರಾಗಲಿ ಹುಡುಗರಾಗಲಿ ಆ ನಮ್ಮನೆ ಅವ್ರ ಜೋಡಿ ಕ್ಲೋಸ್ಲಿ ಮಾತಾಡಬೇಕು, ಕ್ಲೋಸ್ಲಿ ಪ್ರೀತಿಲಿ ಇರಬೇಕು. ಹುಡುಗರ ಹುಡುಗಿಯರ ನಮ್ಮನ್ನು ಮಾತಾಡ್ಸಿದ್ರೆ ಎಷ್ಟು ಖುಷಿ ಆಗ್ತಿರು. ಅವ್ರು ಏನು ಅಂದಿದ್ದು ಅನ್ಸ್ಕೋತಿರು, ಚೇಷ್ಟೆಲ್ಲೇ ರೀ, ಎಲ್ಲ ಚೇಷ್ಟೆ. ಊಟ ನಾವು ಕ್ಲಾಸ್ನಲ್ಲಿ ಆಗ ಸರ್ಕಾರದ ಉಪ್ಪಿಟ್ಟು ಬರ್ತಿತ್ತು, ಅದು ಉಪ್ಪಿಟ್ಟು ನಾವು ನಂಬರ್ ಹೆಚ್ಚು ತೊಗೊಂಡು ತಿಂತಿದ್ದು ರೀ. ಮನೆಯದ ಉಪ್ಪಿಟ್ಟು ದಂಡಿಗಿಡ್ತದ್ದು, ಬೇರೆಯವ್ರು ಕೊಡ್ತಿದ್ದು. ಆ ಉಪ್ಪಿಟ್ಟು ನಮಗೆ ಇಂಟ್ರೆಸ್ಟ್ಲೆ ಇತ್ತು, ಸರ್ಕಾರ ಉಪ್ಪಿಟ್ಟು ನಾವು ಭಾಳ ಇಂಟ್ರೆಸ್ಟ್ಲೆ ಇತ್ತೇನೆ ಅವ್ರು. ಮತ್ತು ಹುಡುಗರ ಜೋಡಿ ಸೇರ್ಗೋರ್ ಜೋಡಿ ಸೇರ್ಗೋರ್ ಜೋಡಿ ಭಾಳ ತಿಂಗಲ್ ರೀ. ನಾವು ಶಾಲೆ ಕ್ಲಾಸ್ಗೆ ಹೋಗ್ಲಿಕ್ಕಂದ್ರೆ ಸೇರ್ಗಳು ಒಟ್ಟೆ ಟೈಮ್ ಪಾಸ್ ಆಗ್ತಿರಲಿಲ್ಲ, ಜೋ ಗಮಿಸ್ತಿರ್ತಿಲ್ಲ. ಶಾಲೆ ಒಂದು ನಮ್ಮನಿ ಸ್ಕೂಲ ಕಾಲೇಜ್ ಇವೆಲ್ಲ ಒಂದು ನಮ್ಮನಿ ಬಣ ಬಣ ಅನಿಸ್ತಿದ್ರು. ನಮ್ಮ ಜೊತೆಗೆ ಇನ್ನೊಬ್ಬರು ಸ್ನೇಹಿತರಾಗಿರ್ತಕ್ಕಂತಹ ಬಸವರಾಜ್ ಬಂಬ್ಲಾವಾಡ ಅವರು ಕೂಡ ಇದ್ದಾರೆ. ಸೊ ಅವರು ಕೂಡ ಸಾಕಷ್ಟು ಉಮೇಶ್ ಕತ್ತಿಯವ್ರ ಜೊತೆಗೆ ಒಡನಾಟವನ್ನು ಇಟ್ಕೊಂಡರು. ಸೊ ಅವರನ್ನು ಕೂಡ ಮಾತಾಡ್ಸ್ತೀನಿ. ಸರ್, ಉಮೇಶ್ ಕತ್ತಿಯವರ ಬಾಲ್ಯ ಜೀವನದ ಬಗ್ಗೆ ನೀವು ಅವರ ಜೊತೆ ಕಳೆದಿರ್ತಕ್ಕಂತಹ ದಿನಗಳ ಬಗ್ಗೆ ಏನು ಹೇಳ್ತೀರಿ? ಅವ್ರಿ ಯಾವಾಗೂ ಊರಾಗಿದ್ರು ಶಾಲೆ ಮುಗಿಸ್ ತೋಟಕ ಬರ್ತಿರ್ರಿ. ಸೇತಿಗೆ ಮ್ಯಾಗ ಅಗ್ರಿಕಲ್ಚರ್ ಮ್ಯಾಗ ಭಾಳ ಅವ್ರದ್ದು ಒಂದು ಪ್ರೀತಿ, ಈಗಿಂದ ಬಡ್ಡಿಂದನ ಅವ್ರದ್ದು ಪ್ರೀತಿ. ಮುಂದೆ ಅವ್ರ ಕಾಕ ಅವ್ರು ತೀರ್ಕೊಂಡ ಮೇಲೆ ಅವ್ರ ಮೇಲೆ ಜವಾಬ್ದಾರಿ ಬಂತು. ಆ ಜವಾಬ್ದಾರಿ ಬಂದ್ಮೇಲೆ ಅವ್ರು ಸತತ ತೋಟ ಮುಂದೆ ಅಂದ್ರೆ ಅವ್ರಿಗೆ ಸೇತಿಗೆ ಮಾಡೋದಂದ್ರೆ ಭಾಳ ಅಗ್ದಿ. ನಿಮ್ಮ ಜೊತೆಗೆ ಈಗ ಅವರೊಬ್ರು ಸಚಿವರು, ಇನ್ನೇನು ನಾನು ಮುಖ್ಯಮಂತ್ರಿನೂ ಕೂಡ ಆಗ್ತೀನಿ ಅಂತ ಹೇಳ್ತಿದ್ರು. ನಿಮ್ಮ ಜೊತೆಗೆ ಊರಿಗೆ ಬಂದಾಗ ನಿಮ್ಮ ಜೊತೆ ಒಡನಾಟ ಹೇಗಿರ್ತಿತ್ತು ಅವ್ರದ್ದು, ಅಥವಾ ಹ್ಯಾಂಗ ನಡ್ಕೊಳ್ತಿದ್ರು ನಿಮ್ಮ ಜೊತೆ ಅವರು? ಅಗ್ದಿ ಪ್ರೀತಿಯಿಂದ ಇದ್ದವ್ರು ನಾವು, ಅವ್ರ ಭಾಳ ಅಗ್ದಿ ಒಂದು ಹಚ್ಕೊಂಡು ಮಾತಾಡ್ತಿರ್ರಿ. ಅಂದ್ರೆ ಅವ್ರು ನಾ ಹಿಂಗದನಂತೇಳಿ ಅವ್ರೇನು ಒಕ್ಕೊಟ್ಟು ಮಾತಾಡ್ತಿರ್ಕಿಲ್ಲ. ಎಲ್ಲ ಇಲ್ಲಿ ನಮ್ಮ ಬಾಗೇವಾಡಿ ಅಷ್ಟೆಲ್ಲ, ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲಾ ಎಲ್ಲ ಅವರೊಂದು ಭಾಳ ಅಗ್ದಿ ಒಂದು ಪ್ರೀತಿ ವಿಶ್ವಾಸಲಿನ ನಡ್ಕೋತಿದ್ರು. ಇವರ ಬಾಲ್ಯ ಸ್ನೇಹಿತರು ಹೇಳ್ತಿರ್ತಕ್ಕಂಥ ಮಾತು ಒಂದು ರೀತಿಯಾಗಿ ಬೆಲ್ಲದ ಬಾಗೇವಾಡಿ ಇವತ್ತು ದೇವರಲ್ಲಿದ ಗುಡಿ ಅಂತಾಗಿದೆ. ಪ್ರೀತಿಯಿಂದ ನಮ್ಮನ್ನು ಮಾತಾಡ್ಸಿರ್ತಕ್ಕಂಥ, ನಮ್ಮನ್ನು ತುಂಟುತನದಿಂದ ನಮ್ಮನ್ನು ಕಾಲಿಳಿತಿರ್ತಕ್ಕಂತಹ ಜಲೀಲ ನಮ್ಮ ಜೊತೆಗೆ ಇಲ್ಲ ಅನ್ನುವಂತಹ ನೋವಿನ ನುಡಿಗಳನ್ನು ಅವರ ಸ್ನೇಹಿತರು ಹೇಳ್ತಿರ್ತಕ್ಕಂಥದ್ದು. ನಾನು ಮಂಜುನಾಥ್ ಸುರೇ, ವಿಸ್ತಾರ ನ್ಯೂಸ್, ಚಿಕ್ಕೋಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.